ಎಲ್ಲ ಕಡೆ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ವಿಭಿನ್ನ ಕಾರ್ಯಕ್ರಮಗಳನ್ನು ಹಾಗೂ ಜನ್ಮಾಷ್ಟಮಿಯನ್ನ ಬಹಳ ವಿಶೇಷವಾಗಿ ಆಚರಿಸಲಾಗುತ್ತೆ. ಇದಕ್ಕೆ ಕರಾವಳಿಯ ಮಂಗಳೂರು ನಗರಿ ಕೂಡ ಭಿನ್ನವಾಗಿಲ್ಲ. ನಗರದ ಪ್ರಮುಖ ನಾಲ್ಕು ಕಡೆಗಳಲ್ಲಿ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾರೆ. ಆ ನಾಲ್ಕು ಪ್ರದೇಶಗಳು ಯಾವುದು, ಹಾಗೆಯೇ ಅಲ್ಲಿಯ ಆಚರಣೆ ಯಾವ ರೀತಿ ಇರುತ್ತೆ ಅಂತ ಹೇಳ್ತೀನಿ ಕೃಷ್ಣಲೀಲೆ ವಿಶೇಷ ಕಾರ್ಯಕ್ರಮದಲ್ಲಿ. ನಗರದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ನಗರದಾದ್ಯಂತ ಅದ್ಧೂರಿಯಾಗಿ ಆಚರಿಸಲಾಗುತ್ತೆ. ಅದಕ್ಕೆ ಒಂದು ಉದಾಹರಣೆ, ಶ್ರೀಕೃಷ್ಣ ಜ್ಞಾನೋದಯ ಭಜನಾ ಮಂದಿರದಲ್ಲಿ ನಡೆಯುತ್ತಿರುವ 70ನೇ ವಾರ್ಷಿಕ ಶ್ರೀಕೃಷ್ಣ ಜಯಂತಿ ಬಹಳ ಅದ್ಧೂರಿಯಿಂದ ನಡೆಯುತ್ತೆ. ಭಜನ ಮಂದಿರದ ನಾನು ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಈ ಭಜನ ಮಂದಿರವು ಸುಮಾರು 70 ವರ್ಷದ ಹಿಂದೆ ಭಾರಿ ಕಷ್ಟದಲ್ಲಿ ಸ್ಥಾಪಿಸಲ್ಪಟ್ಟ ಊರ ಮಾನ್ಯರ ಗಣ್ಯ ವ್ಯಕ್ತಿಗಳಿಂದ ಸ್ಥಾಪಿಸಲ್ಪಟ್ಟು 70ನೇ ವರ್ಷ ಈಗ ನಾವು ಆಚರಿಸುತ್ತಾ ಇದ್ದೇವೆ. ಇದು ನಾವು ಒಂದ್ಸಲ ಸ್ಥಾಪಕರನ್ನು ನೆನೆಸುತ್ತಾ ಭಾರಿ ಕಷ್ಟದಲ್ಲಿ ಒಂದು ಸಣ್ಣ ರೂಮಲ್ಲಿ ಸ್ಥಾಪಿಸಿದ, ಈಗ ಇದು ಈ ದೊಡ್ಡ ಭವ್ಯ ಬಂಗ್ಲೆಯಾಗಿ ದೊಡ್ಡ ಇದು ಸಾರ್ವಜನಿಕರಿಗೆ ಉಪಯುಕ್ತವಾದ ಈ ಧಾರ್ಮಿಕ ಕೆಲಸಗಳಿಗೆ ನಮಗೆ ಈಗ ಪ್ರಯೋಜನ ಆಗುವಂತೆ ಇಷ್ಟು ದೊಡ್ಡ ಒಂದು ಭಜನಾ ಮಂದಿರವನ್ನು ನಮಗೆ ನೋಡುವಾಗ ತುಂಬ ಸಂತೋಷವಾಗ್ತದೆ. ವರ್ಷಂ ಪ್ರತಿ ಇಲ್ಲಿ ಶ್ರೀಕೃಷ್ಣ ಜ್ಞಾನೋದಯ ಭಜನ ಜನ್ಮಾಷ್ಟಮಿ ಅಂದು ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಸ್ಥಾಪನೆ ಶುರುವಾದ ಭಜನೋತ್ಸವ, ರಾತ್ರಿ ಮಂಗಳ ಚಂದ್ರೋದಯ ತನಕ ಚಂದ್ರ ಉದಯ ತನಕ ಆಮೇಲೆ ಮಂಗಳಾಗಿ ವರ್ಷಂಪತಿ ಊರ ಎಲ್ಲ ಜನರು ಊರಿನ ಒಂದು ದೇವರ ದೇವಸ್ಥಾನ ಊರಲ್ಲಿ ಎಲ್ಲರೂ ಇದನ್ನು ನಂಬುವಂಥ ಒಂದು ತುಂಬ ಜನರು ಸೇರುವಂಥ ಈ ವಿಜೃಂಭಣೆಯಿಂದ ನಡೆಯುವಂಥ ಈ ನಮ್ಮ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಯಾವತ್ತಿ ಈ ಸಲ 70ನೇ ವರ್ಷದ ನಮ್ಮದು ಆಚರಣೆ. ಇದೇ ಇದಕ್ಕಿಂತ ಮೊದಲು 25ನೇ ವರ್ಷ ಸಹ ಆಚರಣೆ ನಾವು ಮಾಡಿದ್ದೇವೆ. 50 ವರ್ಷ ಆಗಿದೆ, 60 ವರ್ಷ ಆಗಿದೆ, ಈಗ 70ನೇ ವರ್ಷದಿಂದ ನಮ್ಮ ಅಧ್ಯಕ್ಷರಾದ ಶ್ರೀ ಜಯಪಜಪಾಡಿಯನ್ನು ನಮ್ಮನ್ನೆಲ್ಲ ಇದರಲ್ಲಿ ಪಾಲ್ಗೊಳ್ಳುತ್ತಾ ನಮ್ಮನ್ನೆಲ್ಲ ಇದರಲ್ಲಿ ನಮ್ಮನ್ನು ನಾವು ತೊಡಗಿಸುವಂತೆ 7 ದಿವಸದ ಒಂದು ಭಜನಾ ಕಾರ್ಯಕ್ರಮವನ್ನು ನಡೆಸುವಂತೆ ನಾವು ಮಾಡಿದ್ದೇವೆ. ಆ ಪ್ರಕಾರ ಇವತ್ತು 5ನೇ ದಿವಸ ಆಗಿ ಇವತ್ತು 6ನೇ ದಿವಸದ ನಮ್ಮದು ಇವತ್ತು ನಮ್ಮ ಕಾರ್ಯಕ್ರಮ ನಡೆಯಲಿದೆ. ಹಾಗೆ ಇವತ್ತಿನ ಈ ಕಾರ್ಯಕ್ರಮ ನಡೆದ ನಂತರ ನಾಳೆ ಬೆಳಿಗ್ಗೆ ಸೂರ್ಯ ಉದಯಕ್ಕೆ ಭಜನೆ ಶುರುವಾಗಿ ರಾತ್ರಿ ಮಂಗಳ ಚಂದ್ರೋದಯಕ್ಕೆ ಮಂಗಳ ಆಗುವ ಕಾರ್ಯಕ್ರಮ ಇದೆ. ಅದರ ಮರುದಿವಸ ಇಲ್ಲಿ ಕೃಷ್ಣನ ಮೆರವಣಿಗೆಯು ಮೊಸರುಗುಡಿ ಉತ್ಸವವು ನಡೆಯುವುದು. ಅದು ಅಶೋಕನಗರ ಹಿಂದೂ ಧಾರ್ಮಿಕ ಸೇವಾ ಸಂಘದ ಅವರಿಂದ ಅಲ್ಲಿವರೆಗೆ ಹೋಗಿ ನಮ್ಮ ಕಾರ್ಯಕ್ರಮ ಮುಕ್ತಾಯವಾಗ್ತದೆ. ಐದು ವರ್ಷಗಳಿಂದ ಮೊಸರು ಕುಡಿಕೆ ನಡೆಸಿಕೊಂಡು ಬರ್ತಾ ಇರುವ ಶ್ರೀ ಕೃಷ್ಣ ಜನ್ಮ ಮಹೋತ್ಸವ ಸಮಿತಿ ಮಂಗಳೂರಿನ ಕದ್ರಿಯಲ್ಲಿ ಕೂಡ ಬಹಳ ಅದ್ಧೂರಿಯ ಕಾರ್ಯಕ್ರಮ ನಡೆದುಕೊಂಡು ಬಂದಿದೆ. ಈ ಬಗೆಗಿನ ಒಂದು ಸಣ್ಣ ಝಲಕ್ ಇಲ್ಲಿದೆ ನೋಡಿ. ಶ್ರೀಕೃಷ್ಣ ಜನ್ಮೋತ್ಸವ ಸಮಿತಿ ರಿಜಿಸ್ಟ್ರೇಡ್ ಕದ್ರಿ, ಇದರ ಜೊತೆ ಕಾರ್ಯದರ್ಶಿ. ನಮ್ಮದು ಈ ಸಲ
45ನೇ ವಾರ್ಷಿಕೋತ್ಸವವನ್ನು ಮಾಡ್ತಿದ್ದೇವೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು. ಅದ ಅಷ್ಟಮಿಯ ದಿನದಂದು ಶ್ರೀಕೃಷ್ಣನ ಮೂರ್ತಿಯನ್ನು ಕದ್ರಿಯಿಂದ ಕದ್ರಿ ಕಂಬಳ ಗೋಪಾಲಕೃಷ್ಣ ಮಠಕ್ಕೆ ಮೆರವಣಿಗೆ ಹೇಳಿಕೊಂಡು ಹೋಗ್ತೇವೆ. ಮರುದಿವಸ ವಿಜೃಂಭಣೆಯಿಂದ ಸೋಮವಾರದಂದು ಟ್ಯಾಬ್ಲೋ ಸಹಿತವಾಗಿ ಪ್ರೊಸೆಷನಲ್ಲಿ ಕದ್ರಿ ಟೆಂಪಲ್ಗೆ ಬರ್ತದೆ. ಶ್ರೀಕೃಷ್ಣ ಜನ್ಮ ಸಂಸ್ಥೆಯಲ್ಲಿ ಸುಮಾರು ಒಂದು 20-25 ವರ್ಷದಿಂದ ನಾನು ಸದಸ್ಯನ ಉಪಾಧ್ಯಕ್ಷನಾಗಿದ್ದೇನೆ. ಮತ್ತು ಇದು ಈ ವರ್ಷ 45ನೇ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನು ನಾವು ಬಹಳ ವಿಜೃಂಭಣೆಯಿಂದ ನಡೆಸ್ತಾ ಇದ್ದೇವೆ. ಇಲ್ಲಿ ಅದು ಇಲ್ಲಿಂದ ದೇವರ ಆದಿತ್ಯವರ ಸಾಯಂಕಾಲ ನಮ್ಮ ಶ್ರೀಕೃಷ್ಣನ ವಿಗ್ರಹವನ್ನು ಇಲ್ಲಿಂದ ಮೆರವಣಿಗೆಯಿಂದ ಶ್ರೀ ಗೋಪಾಲಕೃಷ್ಣ ಮಠಕ್ಕೆ ಕದ್ರಿ ಕಂಬಳದಲ್ಲಿ ಅಲ್ಲಿ ಹೋಗಿ ದೇವರನಲ್ಲಿ ಮಂಟಪದಲ್ಲಿ ಕೂರಿಸಿ ಅಲ್ಲಿಂದ ಮರುದಿವಸ ಸೋಮವಾರ ಸಾಯಂಕಾಲ 5 ಗಂಟೆಗೆ ನಮ್ಮ ದೇವರ ಪಲ್ಲಕ್ಕಿಯಿಂದ ಭಜನೆ ಮೂಲಕ ಮತ್ತು ನಮ್ಮ ಒಂದು 6 ಟ್ಯಾಬ್ಲೋ ಇದೆ ಶ್ರೀಕೃಷ್ಣ ಜನ್ಮದ ಸಮಿತಿಯಿಂದ, ಮತ್ತು ಮೈಸೂರು ಬ್ಯಾಂಡು, ಕೇರಳದ ಚೆಂಡೆ ಮೆರವಣಿಗೆಯಿಂದ ಮೈಸೂರು ಮಲ್ಲಿಗಟ್ಟೆಯಾಗಿ ಇಲ್ಲಿಂದ ಬರ್ತದೆ. ಹಾಗೆಯೇ ಇಲ್ಲಿ ಮೈಸೂರು ಮೈದಾನಲ್ಲಿ ಇಲ್ಲಿ ಮಲ್ಲಿಗಟ್ಟೆ ಮೈದಾನಲ್ಲಿ ರಸಮಂಜರಿ ಕಾರ್ಯಕ್ರಮ ಸಿಗ್ತದೆ. ಸುಮಾರು 20 ವರ್ಷದಿಂದ ನಾನು ಈ ಕದ್ರಿ ದೇವಸ್ಥಾನದ ಬಳಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸಮಿತಿ ಅಂತ ಒಂದು ಸಮಿತಿಯನ್ನು ರಚಿಸಿ ನಾವು ಶ್ರೀಕೃಷ್ಣ ಜನ್ಮಾಷ್ಟಮಿಯ ದಿನದಂದು ಸಂಜೆ ಹೊತ್ತಿನಲ್ಲಿ ನಮ್ಮ ಜಯಮಾರುತಿ ಭಜನಾ ಮಂದಿರದಿಂದ ಶ್ರೀ ಕೃಷ್ಣ ದೇವರನ್ನು ಕೃಷ್ಣಮೂರ್ತಿಯನ್ನು ಹಿಡಿದುಕೊಂಡು ನಮ್ಮ ಸಮಿತಿಯರೆಲ್ಲರೂ ನಮ್ಮ ಕದ್ರಿ ಕಂಬಳದ ಕೃಷ್ಣ ಮಠಕ್ಕೆ ಕೊಂಡು ಹೋಗಿ ಅಲ್ಲಿ ರಾತ್ರಿ ಹೊತ್ತು 12 ಗಂಟೆಯ ತನಕ ಭಜನಾ ಕಾರ್ಯಕ್ರಮವನ್ನು ಮಾಡ್ತೇವೆ. ಭಜನಾ ಕಾರ್ಯಕ್ರಮ ಮುಗಿಸಿದ ನಂತರ ಪೂಜೆಯಾಗಿ ಮಹಾಪೂಜೆ ಆಗಿ ಅಲ್ಲಿಂದ ಮರುದಿವಸ 4 ಗಂಟೆಗೆ ಇಲ್ಲಿ ಕದ್ರಿ ಶ್ರೀ ಮಂಜುನಾಥ ದೇವಸ್ಥಾನ ರಾಜ್ಯಾಂಗಣದಲ್ಲಿ ಹಾಕಿದಂಥ ಭವ್ಯ ಒಂದು ರಂಗಮಂದಿರದಲ್ಲಿ ಧಾರ್ಮಿಕ ಕಾರ್ಯಕ್ರಮ 4 ಗಂಟೆಗೆ ಪ್ರಾರಂಭವಾಗಿ ಸಾಧಾರಣ 1-7 ಗಂಟೆಗೆ ನಾವು ಇಲ್ಲಿಂದ ನೇರವಾಗಿ ಶ್ರೀ ಕೃಷ್ಣ ಮಠದಿಂದ ಜಯಮಾರುತಿ ಭಜನಾ ಮಂದಿರದ ಎಲ್ಲ ಸದಸ್ಯರು ಸೇರಿ ಒಂದು ಓಕುಳಿಯನ್ನು ಮಾಡಿಕೊಂಡು ಈ ಮಾರ್ಗದ ಬದಿಗಳಲ್ಲಿ ತಳ್ಳಿನ ತೋರಣ ಹಾಗೂ ಇತರ ವಿಜೃಂಭಣೆಯಿಂದ ಮಾಡಿದಂಥ ಮೆರವಣಿಗೆ ಹಾಕಿಕೊಂಡು ನೇರವಾಗಿ ಕದ್ರಿಗೆ ಬರ್ತೇವೆ. ಬರುವಾಗ ಸಾಧಾರಣ 1-12 ಗಂಟೆ ಆಗ್ತದೆ. ಈ ಸಮಿತಿ ಸಾಧಾರಣ 45ನೇ ವರ್ಷ ಈ ವರ್ಷ 45ನೇ ವರ್ಷದಲ್ಲಿ ನಾವು ಇಷ್ಟು ವಿಜೃಂಭಣೆ ನಡೆಸಿ ಹಿಂದಿನವರು ಕೂಡ ಒಳ್ಳೆ ವಿಜೃಂಭಣೆ ನಡೆಸಿಕೊಂಡು ಬರ್ತಿದ್ದಾರೆ. ಹಾಗೂ ನಮ್ಮ ಅಧ್ಯಕ್ಷರು, ಈ ವರ್ಷದ ಅಧ್ಯಕ್ಷರು ದಿನೇಶ್ ದೇವಾಡಿಗರು, ನಾನು ಈ ಸಮಿತಿಯಲ್ಲಿ ಉಪಾಧ್ಯಕ್ಷನಾಗಿದ್ದೇನೆ. ಶ್ರೀಕೃಷ್ಣ ಲೀಲೆ ವಿಶೇಷ ಕಾರ್ಯಕ್ರಮದಲ್ಲಿ ಒಂದು ಸಣ್ಣ ವಿರಾಮ ತೆಗೆದುಕೊಂಡು ಬರ್ತೀನಿ. ತದನಂತರ ನಗರದ ಅತ್ತಾವರ ಹಾಗೂ ಉಳ್ಳಾಲ ಭಾಗದಲ್ಲಿ ಶ್ರೀಕೃಷ್ಣ ಆಚರಣೆಯನ್ನು ಯಾವ ರೀತಿ ಆಚರಣೆ ಮಾಡ್ತಾರೆ ಅಂತ ಹೇಳ್ತೀನಿ.